ब्रो 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 गुड मॉर्निंग स्नेहितरे एल्लरम्मा नानिवत्तु होरटिदीनि अक्षय दम बिरियानिगे ऑलरेडी गोत्तिरुत्ते निमगे इंस्टाग्राम अल्लि पोस्ट माडिद्दे संडे 7:30 गे अल्लि इर्तीनि अंत सो आन द वे इदीनि गोप्रो आन माडकंत सैड गे हाकोंडे प्लस नम्म सिस्टर वैफ बेरे बर्तवरे अवरिगे रूट गोत्तिल्ल बंद्रु ಸೋ ನೋಡಿರಿ ಹೋಗೋಣ ಏನಪ್ಪ ಮುಂಜಿದು ಸರಿಯಾಗೈತೆ ಚಳಿ ಇವತ್ತು ನಾನು ಗೇರ್ಸ್ ಬೇರೆ ಹಾಕೊಂಡಿಲ್ಲ ಬರೀ ಬೂಟ್ಸು ಮತ್ತು ಗ್ಲೌಸ್ ಹಾಕೊಂಡಿದ್ದೀನಿ ಸೋ ಇದೇನು ಅಕ್ಷಯ ದಮ್ ಬಿರಿಯಾನಿ ನಮ್ಮ ಮನೆಗೆ ತುಂಬ ಹತ್ರ ಕೋಲಾರ ರೋಡ್ ಅಲ್ವಾ ಹೈವೇಲೇ ಇರೋದು ಜಸ್ಟ್ ಕೋಲಾರ ರೋಡ್ ಎಂಟ್ರಿ ಕೊಡ್ತಾ ಇದ್ದಂಗೆ ಹೈವೇಗೆ ಸಿಕ್ಕಿಬಿಡುತ್ತೆ ಹೊಸಕೋಟೆ ಟೋಲ್ಗೆ ಸ್ವಲ್ಪ ಮುಂದೆ ಲೆಫ್ಟಲ್ಲೇ ಇದೆ ಮೇನ್ ರೋಡಲ್ಲೇ ಇದೆ ಬಟ್ ಆನೆಸ್ಟ್ಲಿ ನಾನೇ ಅವತ್ತು ಹೋಗಿಲ್ಲ ಬಟ್ ಕೇಳಿದ್ದೀನಿ ಹೆಸರು ತುಂಬ ಜನ ಹೇಳಿದ್ದಾರೆ ಇಲ್ಲೊಂದ್ಸರಿ ಟ್ರೈ ಮಾಡಿ ಅಕ್ಷಯ್ ದಮ್ ಬಿರಿಯಾನಿ ಅಂತ ನಾನು ಮಾಡೋಣ ಅಂದ್ಕೊಂಡಿದ್ದವನು ರಘುವರೇ ಒಂದ್ಸರಿ ಫೋನ್ ಮಾಡಿದ್ರು ರಘು ಅಂದರೆ ಅಕ್ಷಯ್ ದಮ್ ಬಿರಿಯಾನಿ ಅವರೇ ಅಲ್ಲಿ ನಡೆಸೋದು ಅಡುಗೆ ಮಾಡೋದು ಎಲ್ಲ ಫುಲ್ ಶಾಪ್ ನೋಡ್ಕೊಳ್ಳೋದು ಅವರೇನೆ ರಘು ಅಂದ್ಬಿಟ್ಟು ಅವ್ರ ಹೆಸರು ಸೊ ಅವರೇ ಫೋನ್ ಮಾಡಿ ಇನ್ವೈಟ್ ಮಾಡಿದ್ರು ಸೊ ನನಗೆ ಹೆಂಗಿದ್ರು ಹೆಸರು ಫೆಮಿಲಿಯರ್ ಇತ್ತಲ್ವಾ ಅಕ್ಷಯ್ ದಮ್ ಬಿರಿಯಾನಿ ಸರಿ ಹೋಗೇ ಬಿಡೋಣ ಅಂದ್ಬಿಟ್ಟು ಇವತ್ತು ಫಿಕ್ಸ್ ಮಾಡಿದ್ದೀನಿ ನಮ್ಮ ಡಿವಿಯನ್ಸ್ಗೂ ಬರೋಕ್ಕೆ ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ತಿರ್ಗಾ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ಏನಕ್ಕೆ ಅಂದರೆ ಒಬ್ಬೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಇರೋಲ್ಲ ಸೊ ಅವ್ರು ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ ನೀವು ಯೂಟ್ಯೂಬಲ್ಲಿ ಯಾಕೆ ಹಾಕಲ್ಲ ನಮಗೆ ಗೊತ್ತೇ ಆಗಲ್ಲ ಅಂತ ಸೊ ಅದಕ್ಕೆ ಯೂಟ್ಯೂಬಲ್ಲೂ ಹಾಕಿದ್ದೀನಿ ಓ ಏನು ಕಾಣಿಸ್ತಾನೆ ಇಲ್ವಲ್ಲಪ್ಪ ಸೊ 7:30 ಗೊತ್ತಲ್ಲ ನಮ್ಮ ಅಪ್ಲೋಡ್ ಟೈಮು ಸೊ ಇವತ್ತು ನೋ ಅದರ್ ಪ್ರೋಗ್ರಾಮ್ ನೋ ರೈಡ್ ನಥಿಂಗ್ ಜಸ್ಟ್ ಬಿರಿಯಾನಿ ತಿನ್ಕೊಂಡು ವಾಪಸ್ ಬರೋದಷ್ಟೇ ಸೊ ಹೊಸಕೋಟೆಯಲ್ಲಿ ಆಲ್ರೆಡಿ ನಾನು ಎರಡು ಫೇಮಸ್ ದಮ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ ಯಾವುದ್ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಇನ್ಫ್ಯಾಕ್ಟ್ ಫಸ್ಟ್ ನನ್ನ ವಿಡಿಯೋ ವೈರಲ್ ಆಗಿದ್ದೆ ದಮ್ ಬಿರಿಯಾನಿ ಇದೆ ಹೊಸಕೋಟೆದು ಸ್ಟಾರ್ಟಿಂಗಲ್ಲಿ ಮಾಡಿದೆ ಸೊ ಇದು ಮೂರನೇ ಫೇಮಸ್ ದಮ್ ಬಿರಿಯಾನಿ ನಾನು ಟ್ರೈ ಮಾಡ್ತಾ ಇರೋದು ಅದು ಹೊಸಕೋಟೆಲ್ಲೇ ಸೊ ಹೊಸಕೋಟೆ ಒಂಥರ ದಮ್ ಬಿರಿಯಾನಿಗೆ ಫೇಮಸ್ ಆಗಿಬಿಟ್ಟೈತೆ ಎಲ್ಲೆಲ್ಲಿಂದನೋ ಬರ್ತಾರಪ್ಪ ಜನ ಇಲ್ಲಿ ಬಿರಿಯಾನಿ ತಿನ್ನೋಕ್ಕೆ ಬೆಳಗ್ಗೆ ಬೆಳಗ್ಗೆ ಅದನ್ನು ಏನು ಇನ್ನೂ ಬೆಳಗ್ಗೆ 7:30 ಇವ್ರದ್ದು ಶಾಪ್ ಸ್ಟಾರ್ಟ್ ಆಗೋದು 4 ಗಂಟೆಗೆ ಅಂತೆ 4 ಗಂಟೆಯಿಂದನೇ ಸರ್ವಿಂಗ್ ಅಂತೆ ಅಕ್ಷಯ್ ದಮ್ ಬಿರಿಯಾನಿ ಅವ್ರು ಹೇಳ್ತಾ ಇದ್ರು ನಾನು ಶಾಕು ಏನು ಗುರು 4 ಗಂಟೆ ಬೆಳಗ್ಗೆ 4 ಗಂಟೆಯಲ್ಲಿ ಬಿರಿಯಾನಿ ತಿಂತಾರ ಅಂತ ಏನಪ್ಪ ಇವೇ ತುಂಬ ಜನ ಅವರಲ್ಲಪ್ಪ ಏನು ಇದು ಜನ ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತಾಯ್ತಾ ಅಥವಾ ಸುಮ್ಮನೆ ಬೆಂಗಳೂರಿಗೆ ಬರ್ತಾವ್ರಾ ಅರ್ಥನೇ ಆಗ್ತಾಯಿಲ್ಲ ನನಗೆ ಯಾವಾಗ ನೋಡೋ ಜನ ಇರ್ತಾರೆ ಹೋಗ ಅಪ್ಪ ಸ್ವಾಮಿ ರೋಡಿಗೆ ಬರೋಕ್ಕೆ ಆಗಲ್ಲ ಸ್ಪೆಷಲಿ ಇಂಥ ಗಾಡಿ ಎತ್ಕೊಂಡು ವೇಸ್ಟು ನಮ್ಮ ಬೆಂಗಳೂರಲ್ಲಿ ಓಡಿಸೋದು ಗೊತ್ತಿಲ್ಲ ಎಷ್ಟು ಜನ ನಮ್ಮ ಡಿವಿಯನ್ಸ್ ಬಂದಿರ್ತಾರೆ ಅಂತ ಯಾಕಂದರೆ ಇದು ಬರೋ ಲೀವ್ ಟೈಮು ಲಾಸ್ಟ್ ವೀಕ್ ಆಫ್ ದ ಇಯರ್ ಅಲ್ವಾ ಕ್ರಿಸ್ಮಸ್ ಬೇರೆ ಸ್ಯಾಟರ್ಡೇ ಇತ್ತು ಅಂದರೆ ನಿನ್ನೆ ಮೋಸ್ಟ್ಲಿ ತುಂಬ ಜನ ಊರುಗಳಿಗೆ ಟ್ರಿಪ್ ಗಿಪ್ ಎಲ್ಲ ಹೋಗಿರ್ತಾರೆ ಓಹೋಹೋ ಜನ ಕಾಣಿಸ್ತಾವ್ರು ಆಲ್ರೆಡಿ ಪರವಾಗಿಲ್ಲ ಇಷ್ಟು ಚಳಿಯಲ್ಲಿ ಇಷ್ಟು ಜನ ಬಂದವರಲ್ಲ ಬಾ ಅಕ್ಷಯ್ ದಮ್ ಬಿರಿಯಾನಿ ಬಾ 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 ಜನ ಬಂದವ್ರು ಪರವಾಗಿಲ್ಲ ಸ್ಟ್ರೈಟಾಗಿ ಬಿರಿಯಾನಿ ಅಂಡೆ ಮುಂದೆ ಮಾಡ್ತೀನಿ 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 ಏನ್ ಬ್ರದರ್ ಬಿರಿಯಾನಿ ಅಂಡೆ ಮುಂದೆ ನಿಲ್ಸ್ಬಿಟ್ಟಿದ್ದೀರಾ ಆರಾಮಾಗಿ ಆರಾಮಾಗಿ ಬರ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ಕೇರಲ್ ಹಾಕ್ಬಿಡೋಣ ಗಡಿನ
ಬ್ರೋ ಇಲ್ಲೇ ಇರ್ತೀನಲ್ಲ ಯಾಕೆ ಅರ್ಜೆಂಟ್ ವಾವ್ ಸೂಪರ್ ಹಾಯ್ ಬ್ರೋ 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 ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಆರಾಮಾಗಿ 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 ನಡೀರಿ ಬನ್ನಿ ಬ್ರೋ ಹೌದೌದೌದು ರನ್ನಿಂಗ್ ಇದೆ ಸೂಪರ್ ಫುಲ್ 360 ಡಿಗ್ರಿ ಆಸಮ್ ಆಸಮ್ ಸೊ ಎಷ್ಟಾಯ್ತು ನೀವೆಲ್ಲ ಬಂದು ಏ ಸಾರಿ ತುಂಬಾ ಕಾಯಿಸ್ಬಿಟ್ಟೆ ಎಲ್ಲಿ ಇವರು ರಘುವರು ಬ್ರೋ ಇಲ್ಲಿ ಒಳಗಡೆ ಹಾಕ್ಬಿಡ್ಲಾ ಹೆಲ್ಮೆಟ್ ಓಕೆ ಹಾಯ್ 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 ದಾರಿ ಬಿಡಿ ಸೊ ಸ್ನೇಹಿತರೆ ನೋಡಿ ಎಷ್ಟು ಜನ ಡಿವಿಯನ್ಸ್ ಬಂದಿದ್ದಾರೆ ತುಂಬ ಖುಷಿ ಆಗುತ್ತೆ ಅದು ಇಷ್ಟು ಬೇಗ ಸಂಡೇಸು ಯೂಶ್ವಲಿ ಸಂಡೇಸ್ ಎಲ್ಲ ಇಷ್ಟು ಬೇಗ ಎದ್ದೇಳ್ತೀರಾ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇವಾಗ ಬಿರಿಯಾನಿ ಸಮಯ ಅದೆಲ್ಲ ನಮ್ಮ ಡಿ ಎನ್ ಟಿ ವ್ಲಾಗ್ಸಲ್ಲಿ ಬರುತ್ತೆ ಸೊ ನಾನು ಇವಾಗ ಹೆಲ್ಮೆಟ್ ಕ್ಯಾಮ್ ಆಫ್ ಮಾಡ್ತಾಯಿದ್ದೀನಿ ಸೊ ಆ ಚಾನಲಲ್ಲೂ ವಿಡಿಯೋ ಲೈವ್ ಇರುತ್ತೆ ನೋಡಿ ಡಿ ಎನ್ ಟಿ ವ್ಲಾಗ್ಸಲ್ಲಿ ಸ್ವಲ್ಪ ಸಮಯದ ನಂತರ ಫೋನ್ ಇಟ್ಕೋ ಹಾಂ ಹಾಂ ತೆಲುಗು ಹಾಂ ಹೌದು ರೆಸ್ಪಾನ್ಸು ತೆಲುಗುವ್ರಿಗೆ ಇಷ್ಟ ಆಗೈತೆ ನಮ್ಮ ಕನ್ನಡದವ್ರಿಗೆ ಇಷ್ಟ ಆಗಲ್ಲ ಮಾನು ಇವ್ರಿಗೆ ಇಷ್ಟ ಆಗಲ್ವೇ ಸಿ ಏನು ಗೊತ್ತಾ ಈ ಒಂದೇನು ಮಾಡ್ತಾರೆ ತಪ್ಪು ಅಂದರೆ ನಮ್ಮ ಜನ ಇವಾಗ ಬೇರೆ ರಾಜ್ಯದವರು ಕನ್ನಡ ಮಾತಾಡಿದ್ರೆ ಓ ಇವ್ರು ಕನ್ನಡ ಮಾತಾಡಿದ್ರು ಸೂಪರ್ ಹಂಗೆ ಹಂಗೆ ಇವಾಗ ನಾವು ತೆಲುಗು ಮಾತಾಡಿದ್ರೆ ಅವ್ರು ಹಂಗೆ ಫೀಲ್ ಆಗ್ತಾರೆ ತೆಲುಗುವರು ನಮ್ಮ ಕನ್ನಡದವರು ಇವನೇನಕ್ಕೆ ತೆಲುಗು ಮಾತಾಡಬೇಕು ಇವಾಗ ಅವ್ರೂ ಇವನೇನು ಕನ್ನಡ ಮಾತಾಡಬೇಕು ಅಂತ ಅವ್ರ ಕಡೆಯವ್ರಿಗೆ ಅಂದರೆ ಸೊ ಅದು ಮಾಡಬಾರ್ದು ಆ್ಯಕ್ಚುಲಿ ಅದು ಓಕೆ ಅಲ್ಲ ನಾನು ಹೇಳ್ತಾರದು ಇವಾಗ ನೀವೇನು ಮಾಡ್ತೀರಾ ನಿಮಗೆ ಅದೇ ಆಗೋದು ತಿರ್ಗಾ ಕರ್ಮ ಅಂತಾರಲ್ಲ ಹಂಗೆ ಸೊ ನೀವು ಬೇರೆ ಭಾಷೆನ ಹೇಟ್ ಮಾಡಿದ್ರೆ ಅವರು ನಾಳೆ ದಿವಸ ಅವ್ರ ಭಾಷೆಯವರು ಯಾರು ಕನ್ನಡ ಮಾತಾಡಿದ್ರೆ ಅವ್ರಿಗೆ ಹೇಟ್ ಮಾಡ್ತಾರೆ ಆಮೇಲೆ ಸೊ ಅಲ್ಲಿಗೇನು ನೀವು ಏನು ಸ್ಪ್ರೆಡ್ ಮಾಡ್ತಾಯಿದ್ದೀರಿ ಏನು ಸಾಧಿಸ್ತಾ ಇದ್ದೀರಾ ಎಲ್ಲ ತಿರ್ಗಾ ಅದೇ ಕೆಲಸ ಅಲ್ಲ ಹಂಗೆ ಮಾಡಬಾರ್ದು ಆ್ಯಕ್ಚುಲಿ ಅದು ವಾರು ಯಾರೋ ಒಬ್ಬರು ಸ್ಟಾರ್ಟ್ ಮಾಡ್ತಾರೆ ಅವ್ರವ್ರ ಮಧ್ಯೆ ಇದ್ದರೆ ಓಕೆ ಸ್ಟೇಟ್ ಮಧ್ಯೆ ವಾರ್ ಮಾಡಬಾರ್ದು ಯಾವತ್ತು ಭಾಷೆಗಳ ಮಧ್ಯೆ ಇಟ್ಸ್ ಅ ಬ್ಯಾಡ್ ಥಿಂಗ್ ಓಕೆ ಏನು ಬ್ರೋ ಏನು ಬ್ರೋ ಓ ಏ ಥ್ಯಾಂಕ್ ಯು ವಿಶ್ ಯು ದ ಸೇಮ್ ದಯವಿಟ್ಟು ಶೇಕ್ ಹ್ಯಾಂಡ್ಸ್ ಇಲ್ಲ ಯಾರಿಗೂ ಕೊಡಬೇಡಿ ಟೈಮ್ ಸರಿ ಇಲ್ಲ ಕೊಡ್ತೀನಿ 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 ಸೊ ಸ್ನೇಹಿತರೆ ಬಿರಿಯಾನಿ ಎಲ್ಲ ಸಾಪ್ಟೋ ಎಲ್ಲ ಸೂಪರ್ ಆಗಿತ್ತು ನೋಡಿ ನಮ್ಮ ಕೆಲವು ಡಿವಿಯನ್ಸ್ ಇನ್ನೂ ಇದ್ದಾರೆ ಏನು ಬ್ರೋ ಏ ಬ್ರೋ ಎಷ್ಟು ಫೋಟೋ ಹಿಡಿತೀರಾ ಬ್ರೋ ಹೆಲ್ಮೆಟ್ ತೆಗ್ದಾಗ ಒಂದು ಹಿಡಿತೀರಾ ಹಾಕೊಂಡಾದ್ಮೇಲೆ ಒಂದು ಹಿಡಿತೀರಾ ನಡೀರಿ ಹೋಗೋಣ ಹೊಸ ಗಾಡಿ ಕೂತ್ಕೊಂತೀನಿ ಒಂದೇ ಒಂದು ಫೋಟೋ ಹಿಡಿದಿರಿ ಏನು ಬ್ರೋ ಹೊಸ ಗಾಡಿ ತೊಗೊಂಡಿದ್ದೀನಿ ಒಂದು ಫೋಟೋ ಹಿಡಿತೀನಿ ಸರ್ ನೀವು ಕೂತ್ಕೊಳ್ರಿ ನಾನು ಕೂತ್ಕೊತೀನಿ ಬನ್ನಿ ಓಕೆ ಓಕೆ ಕನ್ಗ್ರಾಟ್ಸ್ ಜಿಕ್ಸರ್ 215 ಇದು 150 ಓಕೆ ಯಾವ್ದು ಬ್ರೋ ಗಾಡಿ ನಿಮ್ದಲ್ಲ ತೊಗೊಂಡ್ರ ಫೋಟೋ ಏನು ಬ್ರೋ ಎಲ್ಲ ಹಾಕ್ಬೇಕು ಸೊ ನೋಡಿ ಸ್ನೇಹಿತರೆ ಅಕ್ಷಯ್ ದಮ್ ಬಿರಿಯಾನಿ ಸೊ ನಾವು ಇಲ್ಲಿ ತಿಂದು ಇಷ್ಟ ಆಗಿ ತುಂಬ ಪಾರ್ಸೆಲ್ ಕೂಡ ತೊಗೊಂಡೋಯ್ತಾ ಇದ್ದೀವಿ ಸೊ ನಮ್ಮ ವೈಫು ಕಾರಲ್ಲಿ ತೊಗೊಂಡು ಹೋಗ್ತಾರೆ ಹೌದಾ ಓಕೆ ರಘುಣ್ಣ ತುಂಬ ಥ್ಯಾಂಕ್ ಯು ಸೊ ನೋಡಿ ಅಕ್ಷಯ್ ದಮ್ ಬಿರಿಯಾನಿ ಅವರ ಕುಕ್ ಇವರೇ ರಘು ಅವರು ಫುಲ್ ಹೆಸರೇನೇನು ರಘು ಸೊ ಇವರಲ್ಲಿ ಅಣ್ಣ ಮಾವ ಹೋದ್ರಾ ಓಕೆ 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 ಸೊ ನಮ್ಮ ಪ್ರಜ್ವಲ್ ಅವ್ರಿಗೆ ತುಂಬ ಥ್ಯಾಂಕ್ಸು ಸೊ ಇವ್ರು ಬಂದು ನಮ್ಮ ಕ್ಲಾಸ್ಮೇಟು ಥ್ಯಾಂಕ್ ಯು ಥ್ಯಾಂಕ್ ಯು ಕರೆಕ್ಟ್ 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 ಸೊ ನಾವು ಚಿಕ್ಕ ಹುಡುಗರಿಂದ ಒಟ್ಟಿಗೆ ಓದಿರೋದು ಇವಾಗ ಗೊತ್ತಾಯ್ತು ಇವ್ರು ರಘುವರ್ಗೆಲ್ಲ ಇವ್ರು ಕ್ಲೋಸು ಅಂತ ಸೊ ಸ್ಮಾಲ್ ವರ್ಲ್ಡ್ ಹಂಗೆ ಸೊಡಣ ಸೈಟ್ ಬನ್ನಿ ಸೈಟ್ ಬನ್ನಿ ಸೈಟ್ ಬನ್ನಿ ಸೈಟ್ ಬನ್ನಿ ಸೈಟ್ ಬನ್ನಿ Thank you.
ಸೊ ಹುಡುಗರು ಫ್ಲೈ ಬೈ ಕೊಡಿ ಫ್ಲೈ ಬೈ ಕೊಡಿ ಅಂತಾರೆ. ಇಷ್ಟು ಬಿಸಿ ರೋಡಲ್ಲಿ ಎಲ್ಲಿಂದ ಫ್ಲೈ ಬೈ ಕೊಡೋಣ? ಎಷ್ಟು ಸ್ಪೇಸ್ ಬೇಕು? ಖಾಲಿ ರೋಡ್ ಇರಬೇಕು ಅದಕ್ಕೆಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ್ ದಮ್ ಬಿರಿಯಾನಿಯಲ್ಲಿ ನಮ್ಮ ಡಿವಿಯನ್ಸ್ನ ಹಾವಳಿ. ಸೊ ನಾನು ಬಿರಿಯಾನಿ ಟ್ರೈ ಮಾಡಿದ್ದು ಅದೆಲ್ಲ ನಮ್ಮ ಡಿ ಎನ್ ಟಿ ಬ್ಲಾಗ್ಸಲ್ಲಿ ಆಲ್ರೆಡಿ ಲೈವ್ ಇದೆ ನೋಡಿ. ಎಲ್ಲ ನಮ್ಮ ಡಿವಿಯನ್ಸ್ಗೆ ಯಾರ್ಯಾರು ಬಂದಿದ್ರಿ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಸೊ ಇದು ಬೇರೆ ರಜತ್ ಸಮಯ, ಈ ಲಾಸ್ಟ್ ವೀಕ್ ಆಫ್ ದ ಇಯರ್ ಏನಿದೆ ಎಲ್ಲ ವೆಕೇಷನ್ ಮಾಡಲ್ಲಿ ಇರ್ತಾರೆ, ಎಲ್ಲ ಊರುಗಳಿಗೆ ಹೋಗಿರ್ತಾರೆ, ಟ್ರಿಪ್ಗಳು ಹೊಡಿತಾ ಇರ್ತಾರೆ. ಅಂಥದ್ರಲ್ಲೂ ಇಷ್ಟೊಂದು ಜನ ನಮ್ಮ ಡಿವಿಯನ್ಸ್ ಬಂದಿರೋದು ತುಂಬ ಖುಷಿ ಆಯ್ತು ನನಗೆ. ಒಂದು ಸಂಡೇ ಅರ್ಲಿ ಮಾರ್ನಿಂಗು ಅಷ್ಟು ಬೇಗ ಎದ್ದು ಒಂದು ಮೀಟಪ್ಗೆ ಹೋಗ್ತಾರೆ ಅಂದರೆ ಆ ಮೀಟಪ್ ಮಾಡೋವನ್ನ ಎಷ್ಟು ಇಷ್ಟಪಡ್ತಾರೆ ಜನ ಅಂತ ಅದರಲ್ಲೇ ನಾವು ಅರ್ಥ ಮಾಡ್ಕೋಬೋದು. ಸೊ ಒನ್ಸ್ ಅಗೇನ್ ಲವ್ ಯು ಆಲ್ ಡಿವಿಯನ್ಸ್. ನಮ್ಮ ಹುಲಿನ ನೋಡಿ ನಿಮಗೆ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಸೊ ಡಿವಿಗಿಂತ ಜಾಸ್ತಿ ಹುಲಿ ಅವ್ರಿಗೆ ಖುಷಿ ಕೊಡುತ್ತೆ ಹುಲಿನ ನೋಡಿದ್ರೆ. ಆಮೇಲೆ ಬಿರಿಯಾನಿ ಅಂತೂ ಮಾತಾಡೋಂಗೆ ಇಲ್ಲ, ನಾವೆಲ್ಲ ಸ್ವಲ್ಪ ಖಾರ ಜಾಸ್ತಿ ಊಟದ ವಿಷಯಕ್ಕೆ ಬಂದರೆ. ಸೊ ಹಂಗೆ ನೋಡೋಕೆ ಹೋದರೆ ಅಕ್ಷಯ್ ದಮ್ ಬಿರಿಯಾನಿಯಲ್ಲಿರೋ ಮಟನ್ ಬಿರಿಯಾನಿ ಆಗಿರ್ಬೋದು, ಕಾಲ್ ಸೂಪ್ ಆಗಿರ್ಬೋದು, ಅವರ ಲೆಗ್ ಪೀಸ್ ಚಿಕನ್ ಲೆಗ್ ಪೀಸು ಎಲ್ಲ ಸೂಪರ್ ಆಗಿತ್ತು ಟೇಸ್ಟು. ಅದರದ್ದು ಕಂಪ್ಲೀಟ್ ಫೀಡ್ಬ್ಯಾಕು ನಮ್ಮ ಡಿ ಎನ್ ಟಿ ಬ್ಲಾಗ್ಸಲ್ಲಿ ಬಂದಿರುತ್ತೆ. ಆಮೇಲೆ ಅವ್ರದ್ದು ಲೊಕೇಶನ್ ಇದೆಯಲ್ಲ, ಅವ್ರ ಬಿರಿಯಾನಿ ಶಾಪ್ ಲೊಕೇಶನ್ನು ಪರ್ಫೆಕ್ಟ್ ಲೊಕೇಶನಲ್ಲಿ ಇದೆ ಅನ್ನೋದು ನನ್ನ ಫೀಲಿಂಗು. ಟೋಲ್ ಆಗಿದ ತಕ್ಷಣ ಜಸ್ಟ್ ಲೆಫ್ಟಲ್ಲೇ ಇದೆ, ಮೈನ್ ರೋಡಲ್ಲೇ ಇದೆ. ಸೊ ನಮ್ಮ ಬೈಕರ್ಸ್ಗೆಲ್ಲ ಇದ್ದಿದ್ದು ಈಸಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಲ್ಲೊಂದು ಬಿರಿಯಾನಿ ತಿನ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು, ಒಳ್ಳೆ ತಾಕತ್ತು ಇರುತ್ತೆ ಗಾಡಿ ಓಡಿಸೋಕ್ಕೆ. ಸೊ ಬ್ರೇಕ್ಫಾಸ್ಟ್ಗೊಂದು ಬಿರಿಯಾನಿ ಹಾಕೊಂಡು ಅಲ್ಲಿಂದ ಹೋಗ್ಬಿಡ್ಬೋದು. ನೆಕ್ಸ್ಟ್ ಟೈಮಿಂದ ಹಂಗೆ ಮಾಡ್ತೀನಿ. ಸೊ ನಾವು ಈ ಕೋಲಾರ ರೋಡ್ ಜಾಸ್ತಿ ಬರೋದು ಹೆಂಗಿದ್ರು. ಮತ್ತು ನಾನು ಹೇಳ್ದಂಗೆ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿದೆ, ಯಾವತ್ತೂ ನೀವು ಟ್ರೈ ಮಾಡದೇ ಇದ್ರೆ ಒಂದು ಸತಿ ಹೋಗಿ ಟ್ರೈ ಮಾಡಿ ಅಕ್ಷಯ್ ದಮ್ ಬಿರಿಯಾನಿ. ಸೊ ಈ ಊಟ ಎಲ್ಲ ಹೆಂಗೆ ಅಂದರೆ ಇಟ್ಸ್ ಸಬ್ಜೆಕ್ಟಿವ್, ಗಾಡಿ ಹೆಂಗೋ ಹಂಗೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಗಾಡಿ ಇಷ್ಟ ಆಗುತ್ತೆ, ಒಬ್ಬರು ಒಂದೊಂದು ಗಾಡಿ ಇಷ್ಟ ಆಗಲ್ಲ. ಹಂಗೆ ಊಟದ ವಿಷಯದಲ್ಲೂ ಇವಾಗ ನನಗಿರೋ ಈಟಿಂಗ್ ಹ್ಯಾಬಿಟ್ಸ್ಗೆ ಸ್ಪೈಸ್ ಲೆವೆಲ್ಗೆ ಅವ್ರು ಮಾಡೋ ಬಿರಿಯಾನಿ ಅವ್ರ ಟೇಸ್ಟು ಪರ್ಫೆಕ್ಟ್ ಅನ್ನಿಸ್ತು, ನನಗೆ ಸೆಟ್ ಆಗುತ್ತೆ. ಸೊ ಅದು ಎಲ್ಲರಿಗೂ ಹಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ನೀವು ಅಲ್ಲಿ ಹೋಗಿ ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಅದು ನಿಮಗೆ ಇಷ್ಟ ಆಗುತ್ತಾ ಇಲ್ವೋ ಅಂತ ನೀವೇ ಹೇಳ್ಬೋದು ಅವಾಗ. ಯಾಕಂದರೆ ಎಷ್ಟೊಂದು ಕೆಲವು ನನ್ನ ಫ್ರೆಂಡ್ಸು ನಾನು ಇಷ್ಟಪಡೋ ಬಿರಿಯಾನಿ ಲೊಕೇಶನ್ಗಳು ಅವ್ರಿಗೆ ಇಷ್ಟ ಆಗಲ್ಲ, ನಾನಲ್ಲಿ ತುಂಬ ಚೆನ್ನಾಗಿರೋದು ಬಂದರು ಅಂತ ಕರ್ಕೊಂಡು ಹೋಗಿನೂ ಅವ್ರಿಗೆ ಅದು ಇಷ್ಟ ಆಗಿರಲ್ಲ. ಸೊ ಆ ಥರ ಅದು ಸಬ್ಜೆಕ್ಟಿವ್, ಎಲ್ಲರಿಗೂ ಒಂದೇ ಥರ ಅನಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಫುಡ್ ರಿವ್ಯೂರ್ಸ್ ಏನು ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ಪ್ಯೂರ್ಲಿ ಅದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ನೀವು ಒಂದ್ಸರಿ ಹೋಗಿ ಟ್ರೈ ಮಾಡಬೇಕು. ಸೊ ಹಂಗೆ ನೋಡೋಕೆ ಹೋದರೆ ಮಟನ್ ಬಿರಿಯಾನಿ ಯಾರ್ಯಾರ ಫೇವ್ರೇಟ್ ಇದೆ ಅವರು ಈ ಬಿರಿಯಾನಿ ಒಂದ್ಸರಿ ಟ್ರೈ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾಟ್ ಅ ಬ್ಯಾಡ್ ವೇ ಟು ಎಂಡ್ ದಿ ಇಯರ್ 2021. ಒಳ್ಳೆ ಮೆಮೊರಬಲ್ ಇವೆಂಟ್ ಆಯಿತು ಎಂಡಿಂಗ್ 2021 ವಿತ್ ಅ ಬಿರಿಯಾನಿ. ಸೊ ಕೆಲವು ಜನ ಕಮೆಂಟ್ ಸೆಕ್ಷನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ, ಏನು ನೀವು ಯಾವಾಗ ಮೀಟಪ್ ಇಟ್ಟರು ಬಿರಿಯಾನಿ ಇಂಥ ನಾನ್ ವೆಜ್ ಪ್ಲೇಸಸ್ಸಲ್ಲೇ ಇಡ್ತೀರಾ, ವೆಜ್ ತಿನ್ನೋರು ನಾವುಗಳೆಲ್ಲ ಹೆಂಗೆ ಮೀಟ್ ಮಾಡೋದು ನಿಮ್ಮನ್ನ ಅಂತ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನಲ್ಲಿ. ತಲೆ ಕೆಡಿಸ್ಕೋಬೇಡಿ, ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದೊಳ್ಳೆ ವೆಜ್ ಸ್ಪಾಟಲ್ಲಿ ಮಾಡೋಣ. ಏನು ಬಿರಿಯಾನಿನೇ ಆಗಬೇಕಂತೇನಿಲ್ಲ, ಒಂದು ಐಸ್ ಕ್ರೀಮ್ ಪಾರ್ಲರೋ ಜ್ಯೂಸ್ ಕಾರ್ನರೋ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಎಲ್ಲಿ ಮಾಡೋಕ್ಕಾಗುತ್ತೆ, ಎಲ್ಲಿ ಸಾಧ್ಯ ಅಂತ. ಆಮೇಲೆ ಹೇಳೋದು ಮರ್ತೋದೆ, ಸೊ ಅಕ್ಷಯ್ ದಮ್ ಬಿರಿಯಾನಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ ಗೊತ್ತಿರುತ್ತೆ ನಿಮಗೆಲ್ಲ. ಸೊ ಅಕ್ಷಯ್ ದಮ್ ಬಿರಿಯಾನಿ ಬಗ್ಗೆ ಗೊತ್ತಿರೋರಿಗೆ ಅಲ್ಲಿಂದು ಯೂಟ್ಯೂಬ್ ಚಾನಲ್ದು ಗೊತ್ತಿರುತ್ತೆ. ಸೊ ಅವರ ಯೂಟ್ಯೂಬ್ ಚಾನಲಲ್ಲಿ ಬರೋ ವೀಡಿಯೋಸು ಅವ್ರು ಫಾರ್ಮ್ ಹೌಸಲ್ಲಿ ಮಾಡೋದು, ನೀಟಾಗಿ ಪ್ರಿಪ್ರೇಷನ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಅವ್ರು ಫಾರ್ಮ್ ಹೌಸಲ್ಲಿ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನಾವು ಒಂದು ಬಿರಿಯಾನಿ ಪ್ರಿಪ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ತೊಗೊಳಲ್ಲ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಜೊತೆ ಆದಷ್ಟು ಬೇಗ. ಸೊ ಅಲ್ಲಿ ತನಕ ನೀವು ನೋಡ್ತಾ ಇರ್ರಿ ಡಿ ವಿ ಇನ್ ಕನ್ನಡ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ನೋತೋದು ಮರಿಬೇಡಿ. ನಾನು ಯಾವಾಗಲೇ ವೀಡಿಯೋ ಹಾಕಲಿ ಇನ್ಸ್ಟೆಂಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆ ಮಾತನ್ನ ಹೇಳ್ತಾ ಈ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಸೀ ಯು ಅಗೇನ್ ಸೂನ್.